ನನ್ಕ ಇವತ್ತೊಂದು ಅಡುಗೆ ಕೆಲಸ ಇತ್ತು, ಅದೆಲ್ಲಪ್ಪ ಅಂತಂದರೆ ಮೈಸೂರದ. ನಾಳಿರೋ ಮಟನ್ ಕೆಲಸಕ್ಕ ನಾವು ಇವತ್ತು ಬೆಳಿಗ್ಗೆನೇ ಹೋಗ್ಬೇಕಾಯ್ತು. ಯಾಕಪ್ಪ ಅಂತಂದರೆ ಮೈಸೂರು ಜಾಸ್ತಿ ದೂರ. ಅದಕ್ಕೆ ನಾವು ಕೋಲಾರಿಂದ ಬಂಗಾರಪೇಟೆಗೆ ಬಸ್ಸಾಗಿ ಹೋಗಿ ಅಲ್ಲಿಂದ ರೈಲಾಗಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಹೋಗಿ ರೈಲ್ವೆ ಸ್ಟೇಷನ್ಗೆ ಕುಂದ್ಕೊಂಡಿದ್ದೆ, ನಮ್ಮ ಭಟ್ರುಗಳು ಟಿಕೆಟ್ ತಗೊಂಬರಕ್ಕೆ ಹೋಗಿದ್ದು. ಅವರು ಟ್ರೈನ್ ಬಿಟ್ಟು ಬೇರೆ ಬರಲ್ಲ, ಅವರು ಅವ್ರು ಬಸ್ ಕೇಳ್ಕೊತಾರ, ಅವ್ರದ್ದು ಇದೇ ಪರಿಸ್ಥಿತಿ ಆಗುತ್ತಾ ಅಂದಂಗೆ ನಾವು ಹೋಗಿದ್ದು 17 ಜನ. 17 ಜನಕ್ಕೂ ಟಿಕೆಟ್ ತಗೊಂಬಂದಿದ್ದೆ, ಆದರೆ ಇನ್ನೂ ಇಬ್ಬರು ಬಂದಿರೋಲ್ಲ. ಅವ್ರು ಬರೋದು ಕರ್ಕೊಂಡಿದ್ದಕ್ಕ 2 ರೈಲು ಹೊರಟೋಯ್ತು. ಲಾಸ್ಟ್ನಾಗ ಒಂದು ರೈಲ್ ಬಂತು, ಅಷ್ಟೊತ್ತಕ್ಕೆ ಅವರೂ ಬಂದರು. ನಾವು ಇನ್ನೇನು ಮಾಡೋದಂತ ಆ ರೈಲಾಗಿ ಹೊರಟೆ. ರೈಲಾಗಿ ಹೆಕ್ ನೋಡಿದರೆ ಸೀಟ್ಗಳು ಒಂದೂ ಇರಲಿಲ್ಲ. ನಾವು ಇನ್ನೇನು ಮಾಡೋದಂತ ಕೆಳಗಡೆ ಕುಂತ್ಕೊಂಡು ಹೊರಟ್ರೆ. ಲಾಸ್ಟ್ನಾಗ ಇನ್ನೇನು ಮೆಜೆಸ್ಟಿಕ್ಕು 10 ಕಿಲೋಮೀಟ್ರ್ ಅದೇ ಅನ್ನೋವಾಗ ಸೀಟ್ಗಳು ಸಿಕ್ಕಿದ್ವಿ. ನಾವಲ್ಲೇ ಕುಂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಷ್ಟೊತ್ತಕ್ಕೆ ಮೆಜೆಸ್ಟಿಕ್ಕು ಬಂದ್ಬಿಡ್ತು. ನಮ್ಮ ರೈಲು ಮೆಜೆಸ್ಟಿಕ್ ಬರೋಷ್ಟಕ್ಕೆ ಲೇಟ್ ಆಗಿತ್ತು. ಅಲ್ಲಿಂದ ಮೈಸೂರು ರೈಲ್ ಬೇರೆ ಇರ್ತದೆ. ನಮ್ಮ ಭಟ್ರು ಒಬ್ರು ಹೋಗಿ ಟಿಕೆಟ್ಗಳು ತಗೊಂಬಂದು ನಾವು ಮೈಸೂರು ರೈಲ್ಗೆ ಹೋಗ್ಬೇಕು ಅಂತ ಅಲ್ಲಿಂದ ಓಡಿ ಓಡಿ ಹೋದ್ರು. ಅದು ಹೆಂಗಿತ್ತಪ್ಪ ಅಂದರೆ ಹಿಂಗಿತ್ತು. ನೀವು ಸ್ಲೀಪರ್ ಕೋಚ ಹಿಡಿದ್ರೆ ಕಟ್ಟೆ ಮತ್ತೀಯ. ಲಾಸ್ಟಾಗ ರೈಲ್ ಏನೋ ಇತ್ತು, ಆದರೆ ಸೀಟುಗಳು ಸಿಕ್ಕಿರಲ್ಲ. ನಾವು ಸೀಟುಗಳು ಇಟ್ಕೊಂಡು ರೈಲೆಲ್ಲ ತಿರುಗಿದಾಯ್ತು. ಲಾಸ್ಟ್ನಾಗ ನೋಡಿದರೆ ಒಂದು ಹತ್ರ ಸೀಟುಗಳೇನೋ ಸಿಕ್ಕಿವೆ. ಹಿಂದ್ಗಡೆ ಇರೋ ಬೋಗಿಗಳಾಗ ಸೀಟುಗಳು ಖಾಲಿ ಇದ್ದವು. ಟೈಮ್ ಆಯಿತು ಅಂತ ನಮ್ಮ ರೈಲು ಮೆಜೆಸ್ಟಿಕ್ಕಿಂದ ಮೈಸೂರು. ಅಂತೂ ಇಂತೂ 2 ಅವರ್ ಆದಮೇಲೆ ಮೈಸೂರಿಗೆ ಬಂದರೆ. ನಾನು ಇದೇ ಫಸ್ಟ್ ಟೈಮು ಮೈಸೂರಿಗೆ ಬರ್ತಾರೋದು. ಕರ್ನಾಟಕದಾಗೆ ಸ್ವಚ್ಛವಾಗಿರೋ ನಗರ ಅಂದರೆ ಅದು ಮೈಸೂರು. ಯಾಕಪ್ಪ ಅಂತಂದರೆ ಈ ರೈಲ್ವೆ ಸ್ಟೇಷನ್ ನೋಡಿದ್ರೇ ಗೊತ್ತಾಗ್ತದ ಎಷ್ಟು ಕ್ಲೀನ್ ಆಗಿದೆ ಅಂತ. ಇನ್ನು ನಾವು ರೈಲ್ವೆ ಸ್ಟೇಷನಿಂದ ಈಚೆಗೆ ಬಂದು 17 ಜನ ಭಟ್ರುಗಳನ್ನೆಲ್ಲ ಒಂದು ಹತ್ರ ಗುಡ್ಡಕ್ಕೆ ನಮ್ಮ ಓನರ್ಕ ಕಾತಂಡಿದ್ರು. ಅವ್ರು ಹೇಳಿದ್ದು ಮೈಸೂರಾಗ ಅಲ್ಲಿರೋ ಫಂಕ್ಷನ್ನು ಅಲ್ಲಿಂದ 30 ಕಿಲೋಮೀಟ್ರ್ ಬರ್ರೆ ಅಂತ. ನಾವು ಮೈಸೂರಿಂದ ಮಡಿಕೇರಿಗೆ ಬಸ್ ಹೇಳ್ತೀವಿ, ಅದು ಎಲ್ಲಪ್ಪ ಅಂತಂದರೆ ಬಿಳಿಕೆರೆ. ಬಸ್ ನೋಡಿದ್ರೆ ಫುಲ್ ರಶ್ ಆಗಿತ್ತು. ಇನ್ನೇನು ಮಾಡೋದು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬಿಳಿಕೆರೆ ಗಂಟ ಬಂದರೆ. ಆ ಬಿಳಿಕೆರೆ ಬಂದಿಳಿದು ಎಲ್ಲಪ್ಪ ಅಂತ ಕೇಳಿದ್ರೆ ಇನ್ನೂ 5 ಕಿಲೋಮೀಟ್ರ್ ಮುಂದ್ಕೋಬೇಕು ಅಂತ. ಟೈಮ್ ನೋಡಿದರೆ ಸಾಯಂಕಾಲ 4 ಗಂಟೆ ಆಗಿತ್ತು. ಒಟ್ಟು ಬೇರೆ ಸೀಟ್ ಆಯಿತು. ನಾವು ನಮ್ಮ ಭಟ್ರುಗಳು ಬಿಳಿಕೆರೆಗ ಊಟ ತಿನ್ನೋಣ ಅಂತ ಹೋಟ್ಲ್ ಹುಡ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ದೂರ ಹೋದ ಮಕ್ಕ ಅಲ್ಲಿ ಯಾವುದೋ ಒಂದು ಹೋಟ್ಲ್ ಕಾಣಿಸ್ತು. ಅಲ್ಲೇ ಎಲ್ಲರೂ ಒಂದೊಂದು ಪಲಾವ್ ತಿನ್ಕೊಂಡು ಅಲ್ಲಿಂದ ಹೊರಟ್ರೆ. ನಾವಿನ್ನೂ 5 ಕಿಲೋಮೀಟ್ರ್ ದೂರ ಹೋಗ್ಬೇಕಾಯ್ತು. ನಮ್ಮ ಭಟ್ರು ಹೋಗಿ ಅಲ್ಲೇ ಒಂದು ಟಾಟಾ ಎಸಿ ಮಾತಾಡ್ಕೊಂಡು ಬಂದರು. ಮಡೇರ್ ಪಲ್ಲಿ ಮಕ್ಳು ಹಾಕೊಂತಾರೆ ಇದ್ರ ಜಾಗಲ್ಲೀರು. ಅಲ್ಲಿಂದ ನಾವು ಇಳ್ದಿದ್ದೆ ವಸೂಲು ಮಾರಮ್ಮ ದೇವಸ್ಥಾನ. ಈ ಟೆಂಪೋದಾಗ ಕುಂತಣ್ಣ ಸೀಟ್ಗಳು ಇರಲ್ಲ ಅಂತ ನಮ್ಮ ಇಬ್ಬರು ಭಟ್ರು ಮ್ಯಾಗ ಹೋಗಿ ಕುಂತಂಡಿದ್ರು. ನಾವು ಅಲ್ಲೇ ಇದ್ದ ಚೌಟ್ರಿ ಒಳಕ್ಕೆ ಹೋಗಿ ನೋಡಿದ್ರು. ಚೌಟ್ರಿ ಏನೋ ನೋಡಕ್ ಚೆನ್ನಾಗಿತ್ತು. ತರಕಾರಿ ನೋಡಿದ್ರೆ ಇನ್ನೂ ಬಂದಿರಲ್ಲ. ಅಷ್ಟೊತ್ತಕ್ಕ ನಮ್ಮ ಭಟ್ರು ಯೂನಿಫಾರ್ಮ್ ಹಾಕೊಂಬಂಬಿಟ್ಟಿರು. ರೇಷನ್ ಐಟಮ್ ಬರೋ ಅಷ್ಟೊತ್ತಕ್ಕ ರಾತ್ರಿ 7 ಗಂಟೆ ಆಗಿತ್ತು. ನಾವು ಈ ಕಡೆ ಬೆಳಿಗ್ಗೆ ಬೇಕಾಗಿತ್ತು ತರಕಾರಿಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಕಟ್ ಮಾಡಿದ್ದೆ. ಇನ್ನೊಂದು ಕಡೆ ನಮ್ಮ ಭಟ್ರುಗಳು ಐಟಮ್ಗಳೆಲ್ಲ ಜೋಡಿಸ್ಕೊಂಡು ಏನೇನು ಬಂದಿದ್ದೋ ಬಂದಿಲ್ಲ ಅಂತ ಚೆಕ್ ಮಾಡ್ತಾರೆ. ನಾವು ಕಟ್ ಮಾಡಿ ಶುಂಠಿನ ನಮ್ಮ ಭಟ್ರು 3-4 ಸತಿ ನೀರಕ್ಕೆ ತೊಳೆದಿದ್ರು, ಯಾಕಂದರೆ ಮಣ್ಣು ಜಾಸ್ತಿ ಅದ್ರಾಗ. ನಮ್ಮ ಭಟ್ರು ಈ ಕಡೆ ವೈಟ್ ರೈಸ್ ಮಾಡಿದ್ರು, ಅದಕ್ಕೆ ಸಾಂಬಾರು ಮಾಡಿರಲ್ಲ. ಯಾಕಪ್ಪ ಅಂತಂದರೆ ಕುಕ್ಕರ್ ತಂದಿರಲ್ಲ.
ಸಾಂಬಾರ್ಗೆ ಬೇಕಾಗಿದ್ದ ತರಕಾರಿಗಳನ್ನೆಲ್ಲ ಒಯ್ದು ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೆ. ಅವರು ಮನ್ಕೋಗಿ ಕುಕ್ಕರ್ ಬೇಗೈತೆ ಮಾಡಿದ್ರು, ಯಾಕಪ್ಪ ಅಂತಂದರೆ ಬೇಳೆ ಬೇಯಿಸ್ಬೇಕಾಯ್ತು. ಅಷ್ಟಾಗಿ ನಮ್ಮ ಭಟ್ರು ಸಾಂಬಾರು ಮಾಡಿದರು. ಇವತ್ತೊಂದು ವೀಡಿಯೋ ಇಷ್ಟೆ. ನಾಳೆ 500 ಕೆಜಿ ಮಟನ್ನು ಚಿಕನ್ನು ಯಾವ ಥರ ಮಾಡ್ತಾರೆ ಅಂತ ನಾಳಿನ ವೀಡಿಯೋದಲ್ಲಿ ಪೂರ್ತಿ ತಿಳಿಸ್ತೀನಿ.